ಆರ್ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮರಿಬೇಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ಸುನಿಲ್. ರೈಟ್ ನಾವು ನಾನಿರ್ತಕ್ಕಂಥದ್ದು ಕಾಳಿದಾಸ ರೋಡಲ್ಲಿರ್ತಕ್ಕಂಥ ಡಿಸೈನ್ ಕೆಫೆನಲ್ಲಿ. ಡಿಸೈನ್ ಕೆಫೆ ಬಂದ್ಬಿಟ್ಟು ಯಾರಿಗಾರು ಡಿಸೈನ್ ಡಿಸೈನ್ ಆಗಿ ಟ್ರ್ಯಾಪ್ ಮಾಡಲಿಲ್ಲ ಅಂದ್ರೆ ಹೆಂಗಲ್ವಾ? ರೈಟ್ ನಾವು ನಾನು ಬಂದ್ಬಿಟ್ಟು ಮೋಹನ್ ಅನ್ನೋರು ಕಾಲ್ ಮಾಡ್ತೀನಿ, ಇವರು ಕಾರ್ಪೆಂಟರ್ ಅಂತೆ. ಸೊ ಇವ್ರಿಗೆ ನಾನು ಯಾಕೆ ಕಾಲ್ ಮಾಡ್ತೀನಿ ಅನ್ನೋದನ್ನ ಆಮೇಲೆ ಗೊತ್ತಾಗುತ್ತೆ ನಿಮಗೆ, ಹೇಳ್ತೀನಿ. ರೈಟ್ ನಾವು ಬನ್ನಿ ಕಾಲ್ ಮಾಡೋಣ ಮೋಹನ್ಗೆ. ಹಲೋ ಸರ್, ಇದ್ಯಾರು ಕಾರ್ಪೆಂಟರ್ ಮೋಹನ್ ಅವರ ಮಾತಾಡೋದು? ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು ರಮೇಶ್ ಮಾತಾಡ್ತಾ ಇರೋದು. ಸರ್ ಗೊತ್ತಾಯ್ತು. ಹಾಂ ಎಲ್ಲಿದ್ದೀರಾ ಸರ್? ಏನು ಸರ್ ಕೈಗೆ ಸಿಗಲ್ವಲ್ಲ ನೀವು? ಇಲ್ಲ ಇಲ್ಲ, ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ, ಮತ್ತೆ ವರ್ಕರ್ಸ್ಗಳು ಈಗ ಹಬ್ಬದ ಟೈಮ್ ಅಲ್ವಾ, ವರ್ಕರ್ಸ್ಗಳು ಬೇರೆ ಇಲ್ಲ. ಅಲ್ಲ ಸರ್, ಏನು ಸರ್ ನಿಮ್ಮ ನಂಬ್ಕೊಂಡು ನಾವು ಮನೆ ಕಟ್ಬಿಟ್ರೆ ಹೆಂಗೆ ಸರ್? ಬರೀ ನಮಗೆ ಡೇಟ್ಗಳು ಆ ಡೇಟ್ಗೆ ಈ ಡೇಟ್ಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬರೀ ಕತೆಗಳು ಹೇಳ್ತಿರಲ್ಲ ಸರ್ ನೀವು. ನಮ್ಮ ಲೇಬರ್ಸ್ಗಳು ಊರಿಗೆ ಹೋಗಿದ್ದಾರೆ. ಲೇಬರ್ಸ್ಗಳಿರಲಿ ಸರ್, ಈಗ ನೋಡಿ ದುಡ್ಡು ಇಷ್ಟೇ ಬೇಕು ಅಂತೀರಾ? ನಾವು ಇಷ್ಟೇ ಕೊಟ್ಟರು, ನಾವು ಕೆಲಸ ಸರಿ ಮಾಡ್ಕೊಡೋಲ್ವಲ್ಲ ನಿಮ್ಮ ಸರ್? ಕೆಲಸ ಅಂತ ಸರ್, ನಿಮ್ದು ಇಂಟೀರಿಯರ್ ವರ್ಕರ್ ಸರ್, ಅವೆಲ್ಲ ಯಾರು ಬಂದು ಏನು ವರ್ಕ್ ಮಾಡಬೇಕು ಅದೇ ವರ್ಕ್ ಮಾಡಬೇಕು ಸರ್. ಕರೆಕ್ಟು ಸರ್, ಹೌದು. ಬಟ್ ನೀವು ದುಡ್ಡು ಇಷ್ಟೇ ಬೇಕು ಅಂದರೆ ನೀವು ಕೇಳಿದ ದುಡ್ಡೇ ಕೊಡ್ತೀವಿ. ನಮ್ಮ ಟೈಮ್ ಕರೆಕ್ಟಾಗಿ ಕೆಲಸ ಮಾಡ್ಕೊಡ್ಬೇಕು ತಾನೆ ನೀವು? ಬರೋಣ ಸರ್, ಸ್ವಲ್ಪ ಯಾಕೆಂದ್ರೆ ಲೇಬರ್ಗಳು ಸಿಗ್ತಾರೆ ಸರ್, ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡಿ. ಅಲ್ಲ ಸರ್, ಈಗ ನನ್ನ ಮನೇಲಿ ಬೇರೆ. ಅಲ್ಲ ಗೊತ್ತಾಯಿತು, ಲೇಬರ್ಗಳು ಸಿಗಲ್ಲ ಅಂತಂದರೆ ಹೆಂಗೆ ಸರ್? ಈಗ ನಾವು ಬೇರೆ ಗ್ರೂಪ್ ಪ್ರವೇಶ ಡೇಟ್ ಬೇರೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಮನೇಲಿ ಒಂದೇ ಕಡೆ ಪ್ರೆಷರು, ಹೆಂಡತಿ ಮಾವ ಎಲ್ರಿಗೂ ಉತ್ತರ ಹೇಳಬೇಕು. ದಯವಿಟ್ಟು ಸರ್, ದಯವಿಟ್ಟು ನೋಡಿ, ಇವಾಗ ನಾನು ಹಿಂಗೆ ಮಾತಾಡ್ತೇನೆ, ನೆಕ್ಸ್ಟ್ ಟೈಮ್ ನಾನು ದೇವರನ್ನೇ ಕೆಲಸ ಆಗಬೇಕು ಸರ್ ಕರೆಕ್ಟಾಗಿ ನಮಗೆ. ಅಲ್ಲ ಬೇಜಾರಲ್ಲ ಸರ್, ಈಗ ನೀವು ಒಂದೊಂದ್ಸಲ ಒಂದೊಂದು ಡೇಟ್ ಹೇಳ್ತೀರಾ, ಇಷ್ಟು ದುಡ್ಡೇ ಕೇಳ್ತೀರಾ, ಹಿಂಗಾಗ್ಬೇಕು ಅಂತೀರಾ, ಮಾಡ್ಕೊಡ್ಬೇಕು ತಾನೆ ಕರೆಕ್ಟ್ ಆಗಿ. ನಿಜವಾಗ್ಲೂ ಬೇಜಾರು ಮಾಡ್ಕೊಡಿ, ನಿಮ್ದು ಕೆಲಸ ಆ ತರ ಇದೆ ಸರ್, ಇಂಟೀರಿಯರ್ ವರ್ಕ್ಗಳಿಗೆ ವರ್ಕ್ ಲೇಬರ್ಗಳು ಇದ್ದಾರೆ, ಅದು ಮಾಡುವಂತ ಕೆಲಸನೇ ಬೇರೆ ಸರ್, ಅದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಬೇರೆಯವ್ರನ್ನ ಕರ್ಕೊಂಡ್ಬಂದು ಈಗ ಮರ್ಸ್ಬಿಟ್ಟು ಹೋಗಕ್ಕಾಗಲ್ಲ. ನನಗೆ ಗೊತ್ತಿಲ್ಲ ಸರ್, ದಯವಿಟ್ಟು ನಾವು ಈಗ ಗ್ರೂಪ್ ಡೇಟ್ ಫಿಕ್ಸ್ ಮಾಡಿದೀವಿ, ಆ ಡೇಟ್ ಒಳಗೆ ದಯವಿಟ್ಟು ನಿಮ್ಗೆ ಕೆಲಸ ಮುಗಿಸ್ಕೊಡಿ ಸರ್ ನಮಗೆ. ಓಕೆ ಸರ್, ಸರಿ ಮಾಡ್ಕೊಳ್ಳೋಣ ಸರ್. ಸುಮ್ಮನೆ ನಾವು ಹಿಂದೆ ಮುಂದೆ ಆ ಕಡೆ ಈ ಕಡೆ ಆಗ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾವ ಆ ಕಡೆ ಈ ಕಡೆ ನೋಡಿ, ದಯವಿಟ್ಟು ನಾನು ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಯಾವ್ದು ಆ ಕಡೆ ಈ ಕಡೆ ಯಾಕಾಯ್ತದ್ರೆ, ನೀವು ಕೇಳಿದ್ರೆ ದುಡ್ಡು ಕೊಟ್ಟಿಲ್ವೇನ್ರಿ ನಾವು? ಏನು ಫ್ರೀ ಮಾಡ್ತಿದ್ರೇನು ಕೆಲಸನ ನೀವು? ನೀವು ಮುಗಿಸ್ಕೊಡ್ದೆ ಇರಬೇಕು, ಆಮೇಲೆ ಇರೋದು ಹಬ್ಬ. ಸರಿ ಓಕೆ ಬಾಯ್. ಹ್ಞೂ, ಮನೆ ಕಟ್ಬೇಕಾದ್ರೆ ಈ ಥರ ಎಲ್ಲ ಗಲಾಟೆಗಳಾಗೋದು ಕಾಮನ್ನು. ಕೆಲವೊಂದ್ಸಲ ಕೆಲವ್ರ ಮನೆಗಳಲ್ಲಂತೂ ಗ್ರೂಪ್ ಪ್ರೊವಿಷನ್ ಆಗಿಬಿಟ್ಟಿರುತ್ತೆ, ಕೆಲಸಗಳಾಗಿರಲ್ಲ. ಸೊ ಈ ಥರ ನೀವು ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಅಂದ್ಕೊಂಡಂಗೆ ಮನೆ ಕಟ್ಟಬೇಕು, ಇಂಟೀರಿಯರ್ ಡಿಸೈನ್ ಬೇಕು ಅಂತಂದರೆ ನೀವು ಬರಬೇಕು ಡಿಸೈನ್ ಕೆಫೆಗೆ. ಯಾಕಂತಂದರೆ ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ 10 ವರ್ಷ ವ್ಯಾರಂಟಿ ಇರುತ್ತೆ. ಅದಲ್ಲದೆ 45 ದಿವಸಕ್ಕೆಲ್ಲ ನೀವು ಯಾವ ರೀತಿ ಕೇಳ್ತೀರಾ ಆ ರೀತಿ ನಿಮ್ಮ ಒಂದು ಇಂಟೀರಿಯರ್ ಡಿಸೈನ್ ಮಾಡಿಕೊಡ್ತಾರೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾಗಿ, ಸಾಕಷ್ಟು ಒಂದು ಡಿಸೈನ್ ಮಾಡಬೇಕಾದ್ರೆ ನಿಮ್ಮ ಸ್ಪೇಸು ಬಹಳ ಮುಖ್ಯ. ಮನೆ ಅಂತ ಅಂದರೆ ಒಂದೊಂದು ಅಡಿನೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತಲ್ವಾ? ಸೊ ಸ್ಪೇಸ್ನ ನೀವು ಸಿಕ್ಕಾಪಟ್ಟೆ ಸಖತ್ತಾಗಿ ಉಳಿಸ್ಬೋದು, ಅದಕ್ಕೋಸ್ಕರ ನೀವು ಬರಬೇಕು. ಈ ಥರ ನಿಮಗೆ ಪ್ಲ್ಯಾನ್ಸ್ಗಳು ಬೇಕು ಅಂತಂದರೆ ಡಿಸೈನ್ ಕೆಫೆಗೆ.